ನಮಸ್ಕಾರ. ಈ ದಿವಸ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಎರಡು ಪ್ರಕರಣಗಳು ಕೊರೋನಾ ಪಾಸಿಟಿವ್ ಬಂದಿದೆ. ಇವುಗಳನ್ನು ಪಿ 637 ಮತ್ತು ಪಿ 638 ಎಂದು ಗುರುತಿಸಲಾಗಿದೆ. ಸದ್ರಿ ಇಬ್ಬರು ಮಹಿಳೆಯರು ಮುಂಬೈನಲ್ಲಿ ಸಂತಾಕ್ರೂಸ್ ಈಸ್ಟ್ ನ್ಯೂ ಅಗ್ರಿಪಾಡ ಅಲ್ಲಿ ವಾಸವಿದ್ದು ಕಳೆದ 3-4 ವರ್ಷಗಳಿಂದ ಅಲ್ಲೇ ಅಪಾರ್ಟ್ಮೆಂಟಲ್ಲಿ ವಾಸವಿರುತ್ತಾರೆ. ಪಿ 637ಕ್ಕೆ ಸಂಬಂಧಪಟ್ಟಂತೆ ಸದರಿ 20 ವರ್ಷದ ಮಹಿಳೆ ಮುಂಬೈನಲ್ಲಿ ತಮ್ಮ ಪತಿಯೊಂದಿಗೆ ತನ್ನ ಮಾವನ ಹೆಂಡತಿ ಮತ್ತು ಅವರ ಮಕ್ಕಳೊಂದಿಗೆ ಕಳೆದ 3 ವರ್ಷಗಳಿಂದ ವಾಸವಿರುತ್ತಾರೆ. ಅವರು ಮೂಲತಃ ಗ್ರಾಮ ಕೆಆರ್ಪೇಟೆ ತಾಲೂಕು ಜಾಗಿನ ಕೆರೆ. ಇವರು 7 ತಿಂಗಳ ಗರ್ಭಿಣಿಯಾಗಿದ್ದು ತಮ್ಮ ಗಂಡ ಬಾವ ಬಾವನ ಹೆಂಡತಿ ಮತ್ತು ಮಕ್ಕಳು ಇವರ ಜೊತೆಗೆ ದಿನಾಂಕ 23ನೇ ತಾರೀಕು ಏಪ್ರಿಲ್ ಸಂಜೆ 7:30ಕ್ಕೆ ಮುಂಬೈಯಿಂದ ಹೊರಟು ಬೆಳಗಾವಿ ಹುಬ್ಬಳ್ಳಿ ದಾವಣಗೆರೆ ಕಡೂರು ಅರಸೀಕೆರೆ ಚನ್ನರಾಯಪಟ್ಟಣ ಶರಣಬೆಳಗೊಳ ಆ ಚೆಕ್ಪೋಸ್ಟ್ ಮುಖಾಂತರ ಅವರು 24/4/2020 ಮಧ್ಯಾಹ್ನ 3 ಗಂಟೆಗೆ ಜಾಗಿನೆ ಗ್ರಾಮಕ್ಕೆ ಬಂದಿರುತ್ತಾರೆ. ಸದರಿಯವರು 7 ತಿಂಗಳ ಗರ್ಭಿಣಿಯಾಗಿರೋದ್ರಿಂದ ಅವರ ತಾಯಿ ಕಾರ್ಡನ್ನು ತೋರಿಸಿ ಅವರು ಚೆಕ್ಪೋಸ್ಟ್ ಮುಖಾಂತರ ಬಂದಿರ್ತಾರೆ. ದಿನಾಂಕ 25ರಿಂದ 29 ಏಪ್ರಿಲ್ವರೆಗೂ ಅವರು ಜಾಗಿನಗರೆ ಗ್ರಾಮದ ಮನೆಯಲ್ಲೇ ವಾಸವಿರ್ತಾರೆ. 1/5/2020 ನಾವು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಆಂದೋಲನ ರೀತಿಯಲ್ಲಿ ಏನು ಪರೀಕ್ಷೆಯನ್ನು ಮಾಡ್ತಾ ಇದ್ದಾವೆ. ಆ ಪರೀಕ್ಷೆ ಮಾಡ್ತಿರುವಂತಹ ಲ್ಯಾಬ್ಗೆ ಬಂದು ಇವರೆಲ್ಲರೂ ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ 3ನೇ ತಾರೀಕು ಈ ದಿವಸ ಅವರ ಗಂಟಲಿನ ದ್ರವದಲ್ಲಿ ಕೋವಿಡ್ ಪತ್ತೆಯಾಗಿದ್ದು ಬುಲೆಟಿನಲ್ಲಿ ಪಬ್ಲಿಷ್ ಆಗಿರುತ್ತೆ. ಇವ್ರನ್ನ ಈಗಾಗಲೇ ಐಸೋಲೇಷನ್ ಹಾಸ್ಪಿಟ್ಲಿಗೆ ಮಿಮ್ಸ್ ಹಾಸ್ಪಿಟ್ಲಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಇನ್ನೊಬ್ಬರು ಪಿ 638 19 ವರ್ಷದ ಮಹಿಳೆ. ಅವರು 6th ಸೆಮಿಸ್ಟ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಿ ಎಲೆಕ್ಟ್ರಾನಿಕ್ಸ್ ಎಲ್ ಆರ್ ತಿವಾರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಂಬೆ ಇಲ್ಲಿ ಅಭ್ಯಾಸವನ್ನು ಮಾಡ್ತಿರ್ತಾರೆ. ಸದರಿಯವರು ತಮ್ಮ ಸಹೋದರರಾದ ಅವರ ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಅಲ್ಲೇ ಬೇರೆ ಮನೆಯಲ್ಲಿ ಇವರು ವಾಸ ಇರ್ತಾರೆ. ಇವರು ಕೂಡ ಅದೇ ಇನೋವಾ ಕಾರಿನಲ್ಲಿ ಪಿ 637ರಂದು ಅವರೊಂದಿಗೆ ಕೂಡಿಕೊಂಡವರು ದಿನಾಂಕ 23ನೇ ತಾರೀಕು ಸಂಜೆ 7:30ಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಿ 24 ಸಾಯಂಕಾಲ 3 ಗಂಟೆಗೆ ಇಲ್ಲಿ ತಲುಪಿರ್ತಾರೆ. 1ನೇ ತಾರೀಕು ಅವರ ಗಂಟಲಿನ ದ್ರವವನ್ನ ಪರೀಕ್ಷೆ ಮಾಡಿಸ್ಕೊಂಡಿದ್ದು ಅದರಲ್ಲಿ ಪಾಸಿಟಿವ್ ಬಂದಿರುತ್ತೆ. ಸದರಿಯವರನ್ನು ಕೂಡ ನಾವು ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ದೇವೆ ಮತ್ತು ಇಬ್ಬರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಇವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳಾಗಿ ಈಗ ಆಲ್ರೆಡಿ ನಾವು ಯಾರ್ಯಾರು ಕೈ ಕಾಂಟ್ಯಾಕ್ಟ್ ಬಂದಿದ್ದಾರೆ ಅವರೆಲ್ಲವನ್ನು ಕೂಡ ಗುರುತಿಸಿ ಅವ್ರನ್ನ ಕ್ವಾರಂಟೈನ್ ಮಾಡಿದ್ದೇವೆ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳನ್ನು ಕೂಡ ಗುರುತಿಸಿದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದಂತಹ ಕೋವಿಡ್ ಪ್ರಕರಣಗಳಲ್ಲಿ ಪ್ರಥಮವಾಗಿ ಮಳವಳ್ಳಿನಲ್ಲಿ ನಮಗೆ TJ ಪ್ರಕರಣಗಳು ಕಾಣಿಸ್ಕೊಂಡು ಈಗ TJ ಪ್ರಕರಣಗಳು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ಈಗ ಅವರಲ್ಲಿ ಅಡ್ಮಿಟ್ ಆಗಿರೋ
ಕೋವಿಡ್ ಪಾಸಿಟಿವ್ ಪ್ರಕರಣಗಳಲ್ಲಿ ಈಗಾಗಲೇ 4 ಡಿಸ್ಚಾರ್ಜ್ ಆಗಿದ್ದು ಮತ್ತು ನೆನ್ನೆ ಸಾಯಂಕಾಲ 3 ಡಿಸ್ಚಾರ್ಜ್ ಆಗಿದ್ದಾರೆ ಸೋ 171 172 173 185 179 238 239 ಒಟ್ಟು 7 ಜನ ಚಿಕಿತ್ಸೆಗೆ ಸ್ಪಂದಿಸಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದೊಂದು ನಮ್ಮ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಒಂದು ಉತ್ತಮವಾದಂತಹ ಬೆಳವಣಿಗೆ ಬಟ್ ಅದೇ ರೀತಿ ನಮಗೀಗ ಬಾಂಬೆಯಿಂದ ಬರುವಂತಹ ಪ್ರಕರಣಗಳು ಪಾಸಿಟಿವ್ ಬರ್ತಾ ಇರೋದ್ರಿಂದ ನಾನು ಕೋರ್ಕೊಳ್ಳೋದೇನೆಂದರೆ ಬಾಂಬೆಯಲ್ಲಿ ಯಾರು ವಲಸಿಗರು ವಾಸ ಇದ್ದಾರೆ ಅವರು ದಯವಿಟ್ಟು ಅಲ್ಲೇ ಇರಬೇಕು ಮತ್ತು ಕರೋನಾ ಸಂಪೂರ್ಣವಾಗಿ ನಿಯಂತ್ರಣ ಆದಮೇಲೆ ಅವರು ಅನುಮತಿಯನ್ನು ತೆಗೆದುಕೊಂಡು ಬರೋದಾಗಿರುತ್ತೆ ಬಾಂಬೆಯಿಂದ ಇಲ್ಲಿಗೆ ಬಂದು ಆತಂಕವನ್ನು ಭಯವನ್ನು ಸೃಷ್ಟಿ ಮಾಡುವುದು ಬೇಡ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೈಜೋಡಿಸಿ ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಮತ್ತು ಕೊರೋನಾ ವಿರುದ್ಧದ ಹೋರಾಟ ಮಾಡಬೇಕಾಗಿರುತ್ತೆ ಈ ಹೋರಾಟ ಯಶಸ್ವಿ ಆಗಬೇಕು ಅಂದರೆ ಕೊರೋನಾ ಯಾವುದೇ ಒಬ್ಬ ವ್ಯಕ್ತಿಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಾರದು ಅದೇ ಇದರಲ್ಲ ಕೊರೋನಾ ವಿರುದ್ಧದ ಹೋರಾಟವಾಗಿರುತ್ತೆ ಆದ್ದರಿಂದ ನಾನು ಸಾರ್ವಜನಿಕರೆಲ್ಲರಲ್ಲೂ ಕೂಡ ಕೋರ್ಕೊಳ್ಳೋದೇನೆಂದರೆ ಬೇರೆ ಕಡೆಯಿಂದ ಕೊರೋನಾ ಪಾಸಿಟಿವ್ ಇರುವಂತಹ ಯಾವುದೇ ವ್ಯಕ್ತಿ ಮಂಡ್ಯ ಜಿಲ್ಲೆಗೆ ಬರಬಾರ್ದು ಇದು ನಾನು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೇನೆ ಅದೇ ರೀತಿ ಸಾರ್ವಜನಿಕರು ಕೂಡ ಆತಂಕಕ್ಕೆ ಒಳಗಾಗಬಾರದು ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಎದೆಗುಂದದೆ ಆತ್ಮಸ್ಥೈರ್ಯದಿಂದ ನಾವೆಲ್ಲರೂ ಕೂಡ ಒಂದಾಗಿ ಆ ಕೊರೋನಾವನ್ನು ನಿಯಂತ್ರಣ ಮಾಡೋದಕ್ಕೆ ಸೈನಿಕರಂತೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡೋಣ ಈಗ ಲಾಕ್ಡೌನ್ನಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಆಗಿರುವುದರಿಂದ ಸಾರ್ವಜನಿಕರೆಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಂಡುಕೊಳ್ಬೇಕು ತಮ್ಮನ್ನು ತಾವು ಈ ಸೋಂಕಿನಿಂದ ಐಸೋಲೇಟ್ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಪಡಬೇಕಾಗಿರುತ್ತೆ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಯಾವುದೇ ಗ್ರಾಮಕ್ಕಾಗಲಿ ಯಾವುದೇ ನಗರದ ವಾರ್ಡ್ಗಾಗಲಿ ಯಾವುದೇ ವ್ಯಕ್ತಿಗಳು ರೀಸೆಂಟಾಗಿ ಬಂದಿತ್ತು ಅಂದರೆ ತಕ್ಷಣವೇ ಅವರ ಮಾಹಿತಿಯನ್ನು ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಕಂದಾಯ ಇಲಾಖೆಗೆ ಪೊಲೀಸ್ ಇಲಾಖೆಗೆ ತಕ್ಷಣವೇ ಒದಗಿಸಿಕೊಡಬೇಕು ಮತ್ತು ಅಂತಹ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮ ಪರೀಕ್ಷೆಯನ್ನು ಮಾಡಿಸಿಕೊಂಡರೆ ನಾವು ಕೊರೋನಾವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಕೊರೋನಾ ನಿಯಂತ್ರಣ ಮಾಡುವುದರಲ್ಲಿ ಜಿಲ್ಲಾಡಳಿತ ಮತ್ತು ಎಲ್ಲ ತಾಲೂಕಿನ ತಾಲೂಕು ಆಡಳಿತ ಪೊಲೀಸ್ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಕೈಜೋಡಿಸಿ ಈ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಮಗೆ ಸಹಾಯ ಮಾಡಬೇಕು ಮತ್ತು ಜಯಶೀಲರಾಗಲು ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ ವಂದನೆಗಳು